नमस्कार फ्रेंड्स, वेलकम बैक टू माय चैनल ऐताळ्स। इवत ना निम्गे सीमे बदनेकायिंद सागु माडोदु याव रीति अंत इल्ली निम्गे तोरिस्कोड्ता इदीनि। नानु इवाग ऑलरेडी ओंद सीमे बदनेकायिन सिप्पे तेगेदु ಒಂದು ಎರಡು ವಿಸಿಲ್ ಬರ್ಸ್ಕೊಂಡಿದ್ದೀನಿ। ಜಾಸ್ತಿ ವಿಸಿಲ್ ಬರ್ಸಬಾರ್ದು, ಯಾಕಂದ್ರೆ ಇದು ಸಾಫ್ಟ್ ತರಕಾರಿ ಆಗಿರೋದ್ರಿಂದ ಒಂದು 2 ವಿಸಿಲ್ಸ್ ಸಾಕು। ಆಮೇಲೆ ಒಂದು ಚಿಕ್ಕ ಸೈಜ್ ಕ್ಯಾರೆಟ್ ಅನ್ನು ಇದನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ। ಆಮೇಲೆ ಎಣ್ಣೆ, ಕಾಯಿ ತುರಿ ಒಂದು ಅರ್ಧ ಕಡಿ ತಕೊಂಡಿದ್ದೀನಿ। ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಗರಂ ಮಸಾಲ, ಆಮೇಲೆ ಇದು ಹುರುಗಡಲೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಆಮೇಲೆ ಚಕ್ಕೆ। ಈಗ ಫಸ್ಟ್ ಗೆ ನಾವು ಸಾಗು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ। फस्ट इवग सागू के मसाल रुबको सो अद फस्टे मिक्सी जारे कायतुरी हाँता नान मीडियम सैज तेनकाय अर्ध कड़ी तक आमले हुरगडले हसिमेणसिनकाय हुण्से हण्णु आमले स्वल्प चक्के बेल्लुळ्ळि बेकु अन्नोरु बेल्लुळ्ळि बेकाद्रू हाकोबहुदु बट नानिल्ली आड् माड्ता इल्ल। ಈ ಮೆಣಸು ಕೆಲವರು ನೋಡಿರಬಹುದು, ಇದು ತುಂಬಾ ಚಿಕ್ಕ ಮೆಣಸು, ಇದನ್ನ ಚೂರ್ ಮೆಣಸು ಇಲ್ಲ ಸೂಜಿ ಮೆಣಸು ಅಂತ ಕರೀತಾರೆ। ಇದು ತುಂಬಾ ಖಾರ ಇರುತ್ತೆ, ನಿಮಗೆ ಇದು ನಾರ್ಮಲ್ ಹಸಿ ಮೆಣಸು ಸಿಗುತ್ತಲ್ವಾ ಲೋಕಲ್ ಮಾರ್ಕೆಟ್ ಅಲ್ಲಿ, ಅದನ್ನ ಖಾರಕ್ಕೆ ಯೂಸ್ ಮಾಡ್ಕೋಬಹುದು। ನಾನು ಇದು ಇದ್ದಿದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದೀನಿ। ಆಮೇಲೆ ಈರುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಇದನ್ನ पेस्ट आगो रीति रुबको नोड़ी पेस्ट मीनि कुतुंबरी सोप्पिद्रे अदन्न बेकाद्रू आड माड्कोंड्रे ग्रीन कलर बरते बट नान आड माडिल्ल अदक्कोस्कर इदु वैट कलर सागु आगुत्ते। सो इदु इवाग रेडी इदे, ईग सागु माडोदक्के स्टार्ट माडोण। फस्ट इवाग ओंदु पात्रे इट्कोंडिदीनि, नेक्स्ट इदक्के ओंदु 3 टू 4 टेबल स्पून आगोष्टु ಎಣ್ಣೆ ಹಾಕೋತಾ ಇದೀನಿ। ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಈಗ ಬೇಯಿಸಿರೋ ತರಕಾರಿ ಹಾಕೋಬೇಕು। ಡೈರೆಕ್ಟ್ ಆಗಿ ಹಾಕೋಳೋದು, ಬೇರೆ ಏನು ಆಡ್ ಮಾಡಬೇಕಾಗಿಲ್ಲ। ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋಂತ ಕ್ಯಾರೆಟ್ ಹಾಕ್ತಾ ಇದೀನಿ। ಫ್ರೈ ಮಾಡೋದು ಬೇಡ, ಆಲ್ರೆಡಿ ಇದು ಕುಕ್ಕರ್ ಅಲ್ಲಿ 2 ವಿಸಿಲ್ ಬೆಂದಿರೋದ್ರಿಂದ ತರಕಾರಿ ಎಲ್ಲ ಸಾಫ್ಟ್ ಆಗಿ ಇರುತ್ತೆ, ಮತ್ತೆ ಬೇಗ ನಿಮ್ ಕ್ವಿಕ್ ಆಗಿ ಕೂಡ ಈ ಸಾಗು ರೆಡಿ ಆಗಿಬಿಡುತ್ತೆ। ಇದು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಿದೆ, ಈಗ ಡೈರೆಕ್ಟ್ ಆಗಿ ನಾವು ರೆಡಿ ಮಾಡ್ಕೊಂಡಿರೋಂತ ಮಸಾಲೆ ಹಾಕೋಬೇಕು। ನೀವು ಬೇಕಾದ್ರೆ ಇದಕ್ಕೆ ಬೇರೆ ತರಕಾರಿನೂ ಆಡ್ ಮಾಡ್ಕೋಬಹುದು, ಬಟ್ ಇದು ಸೀಮೆ ಬದನೆಕಾಯಿ ಇದೆ ಸಾಗು ಆಗಿರೋದ್ರಿಂದ ನಾನು ಅದನ್ನೇ ಜಾಸ್ತಿ ಆಡ್ ಮಾಡಿದೀನಿ। ಕ್ಯಾರೆಟ್ ಎಲ್ಲ ಆಪ್ಷನಲ್, ನಿಮಗೆ ಹಸಿ ಬಟಾಣಿ ಇದ್ರೆ ಅದನ್ನು ಹಾಕೋಬಹುದು। ಸ್ವಲ್ಪ ನೀರು ಹಾಕೋತಾ ಇದೀನಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಹುರುಗಡಲೆ ಹಾಕಿರೋದ್ರಿಂದ ಇದು ಸಾಗು ಸ್ವಲ್ಪ ದಪ್ಪಗೆ ಬರುತ್ತೆ, ತುಂಬಾ ನೀರಾಗಿ ಬರಲ್ಲ, ಅದಕ್ಕೋಸ್ಕರ ಚಪಾತಿ, ದೋಸೆ, ಪೂರಿ ಎಲ್ಲದರ ಜೊತೆನೂ ಇದು ಚೆನ್ನಾಗಿರುತ್ತೆ। ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದೀನಿ, ನಾನು ತರಕಾರಿ ಬೇಯಿಸ್ತಾ ಇಲ್ಲ ಉಪ್ಪು ಹಾಕಿಲ್ಲ, ಸೋ ಅದಕ್ಕೆ ಈಗ ಡೈರೆಕ್ಟ್ ಹಾಕ್ತಾ ಇದೀನಿ। ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಗರಂ ಮಸಾಲ ಒಂದು 1 ಸ್ಪೂನ್ ಹಾಕೋಷ್ಟು ಹಾಕೊಂಡಿದ್ದೀನಿ। ನೀವು ಗರಂ ಮಸಾಲ ಬೇಕಾದರೂ ಸ್ಕಿಪ್ ಮಾಡ್ಕೋಬಹುದು, ಆಪ್ಷನ್ ಅಲ್ಲದು। ಇದಕ್ಕೆ ಇವಾಗ ಸ್ವಲ್ಪ ಇನ್ನು ನೀರು ಹಾಕ್ತಾ ಇದೀನಿ। ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ। ಇದೊಂದು ಸ್ವಲ್ಪ ಒಂದು 2 ಟು 3 ಮಿನಿಟ್ಸ್ ಕುದ್ರೆ ಸಾಕು, ಆಮೇಲೆ ಸಾಗು ರೆಡಿ ಆಗಿಬಿಡುತ್ತೆ। ಸೋ ನೋಡಿ ಈಗ ಸಿಂಪಲ್ ಆಗಿ ಕ್ವಿಕ್ ಆಗಿ ಸೀಮೆ ಬದನೆಕಾಯಿಯಿಂದ ಸಾಗು ರೆಡಿ ಆಗಿದೆ।
ಸೊ ನೀವು ಟ್ರೈ ಮಾಡಿ ನನಗೆ ತಿಳಿಸಿ ಯಾವ ರೀತಿ ಬಂತು ಅಂತ. ಯಾರಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದೀರೋ ದಯವಿಟ್ಟು ನನ್ನ ಐತಾಳ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಸೊ ಇದರಿಂದ ನನ್ನ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಸಿಗ್ತೀನಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.